हाय फ्रेंड्स, इवत्तु 5 निमिषदल्ली तयारिसुवंत ओरियो बॉल्स अन्नु हेगे माडोदेंदु तोरिसिकोड्ता इद्देने। ई ओरियो बॉल्स अन्नु तुंबाने ईजियागि माडबहुदु मत्तु अष्टे साफ्ट आगिरुत्ते। नीविन्नु सब्स्क्राइब माडिल्ल अंद्रे प्लीज नन्न चानेल्गे सब्स्क्राइब माडि, आगे बेल ऐकान क्लिक माडिट्टु आल आप्शन अन्नु सेलेक्ट माडि। ಇದರಿಂದ ನಾನು ಹಾಕೊಳ್ಳುವಂತಹ ವಿಡಿಯೋ ನಿಮಗೆ ತಲುಪುತ್ತೆ। ಈ ಓರಿಯೋ ಬಾಲ್ಸ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ। ಖಂಡಿತವಾಗಿಯೂ ಒಂದು ಸಲ ಟ್ರೈ ಮಾಡಿ, ಮಾಡುವ ವಿಧಾನ ನೋಡ್ಕೊಳ್ಳೋಣ ಬನ್ನಿ। ನಾನು ಇಲ್ಲಿ ಒಂದು ಓರಿಯೋ ಬಿಸ್ಕೆಟ್ ಅನ್ನು ತೆಗೆದಿದ್ದೇನೆ। ಈ ಓರಿಯೋ ಬಿಸ್ಕೆಟ್ ನ ಕ್ರೀಮ್ ಅನ್ನು ತೆಗೆದು ಸೆಪರೇಟ್ ಮಾಡ್ಕೊಳ್ಳೋಣ। ಇದರ ಕ್ರೀಮ್ ಅನ್ನು ತೆಗೆದು ಸೆಪರೇಟ್ ಒಂದು ಬೌಲ್ ಗೆ ಹಾಕೊಳ್ಳೋಣ। ಇದರ ಕ್ರೀಮ್ ಎಲ್ಲಾ ತೆಗೆದ ನಂತರ ಈ ಬಿಸ್ಕೆಟ್ ಅನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳಬೇಕು। ಇದಕ್ಕೆ 2 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿ ಒಂದು ಸ್ಪೂನ್ ತುಪ್ಪ ಹಾಕಿ ಅದನ್ನು ಪುಡಿ ಮಾಡಿ ಈ ಬಿಸ್ಕೆಟ್ ಪುಡಿಯನ್ನು ಒಂದು ಬೌಲ್ ಗೆ ಹಾಕೊಳ್ಳೋಣ। ಇದಕ್ಕೆ 1 ಟೀಸ್ಪೂನ್ ಹಾಲು ಹಾಕಿ ಮಿಕ್ಸ್ ಮಾಡಿ। ಹಾಲಿನ ಬದಲು ಮಿಲ್ಕ್ ಮೇಡ್ ಕೂಡ ಹಾಕಬಹುದು। ಮಿಲ್ಕ್ ಮೇಡ್ ಹಾಕೋದರಿಂದ ನೀವು ಸಕ್ಕರೆ ಹಾಕಬೇಕಂತ ಇಲ್ಲ। ಒಮ್ಮೆಲೆ ಹಾಲನ್ನು ಹಾಕಬೇಡಿ, ನೋಡ್ಕೊಂಡು ಹಾಕಿ। ಇದಕ್ಕೆ ಹಾಲು ಜಾಸ್ತಿ ಆದ್ರೆ ಬಿಸ್ಕೆಟ್ ಪುಡಿ ಮಾಡಿ ಹಾಕಿ, ಆಗ ಸರಿಯಾಗುತ್ತೆ। ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ। ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಉಂಡೆ ಮಾಡಿ। ನೀವು ಇದೇ ರೀತಿ ಎಲ್ಲಾ ಉಂಡೆಯನ್ನು ಮಾಡ್ಕೊಳ್ಳಬೇಕಾಗುತ್ತೆ। ಈಗ ಓರಿ ಬಾಕ್ಸ್ ರೆಡಿ ಆಗಿದೆ। ಈ ಉಂಡೆಯನ್ನು ಚಾಕ್ಲೇಟ್ ಸಿರಪ್ ಗೆ ಹಾಕಿ ಡಿಪ್ ಮಾಡಿ। ಇದೇ ತರ ಸ್ಪೂನ್ ನಿಂದ ಕೋಟಿಂಗ್ ಮಾಡಿ। ಕೋಟಿಂಗ್ ಮಾಡಿದ ಓರಿಯೋ ಬಾಲ್ಸ್ ಅನ್ನು ಪ್ಲೇಟ್ ಗೆ ಹಾಕೊಳ್ಳೋಣ। ಇದೇ ತರ ಎಲ್ಲಾ ಓರಿಯೋ ಬಾಲ್ಸ್ ಅನ್ನು ಚಾಕ್ಲೇಟ್ ಸಿರಪ್ ಗೆ ಹಾಕಿ ಕೋಟಿಂಗ್ ಮಾಡ್ಕೊಳ್ಳಬೇಕು। ಈ ಚಾಕ್ಲೇಟ್ ಸಿರಪ್ ಹೇಗೆ ಮಾಡೋದೆಂದು ನನ್ನ ಹಿಂದಿನ ವಿಡಿಯೋದಲ್ಲಿ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರುತ್ತೇನೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ। ಚಾಕ್ಲೇಟ್ ಸಿರಪ್ ಇಲ್ಲ ಅಂದ್ರೆ ಚಾಕ್ಲೇಟ್ ಮೆಲ್ಟ್ ಮಾಡಿ ಕೂಡ ಹಾಕಬಹುದು। ಇದರ ಮೇಲೆ ಬಿಸ್ಕೆಟ್ ನ ಕ್ರೀಮ್, ಬಿಸ್ಕೆಟ್ ನ ಪುಡಿ ಮಾಡಿದ್ದು ಮತ್ತು ವೈಟ್ ಚಾಕ್ಲೇಟ್ ನ ತುರಿದದ್ದು ಹಾಕೊಳ್ತಾ ಇದ್ದೇನೆ। ಇದು ಸೆಟ್ ಆಗಲು 15 ನಿಮಿಷ ಫ್ರಿಜ್ ಅಲ್ಲಿ ಇಡಿ।
ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ದಿಢೀರಾಗಿ ಈ ಓರಿಯೋ ಬಾಲ್ಸನ್ನು ನೀವು ಮಾಡ್ಬೋದು, ತುಂಬಾ ಸಾಫ್ಟ್ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.